ನಮಸ್ಕಾರ ಕಲಿಕೆ ಅಂದ್ರೇನು ಮಗು ಒಡನಾಟದ ಮೂಲಕ ಹೇಗೆ ಕಲಿತಿದೆ ಡೆಸ್ಕ್ ಬೆಂಚ್ ತರಗತಿ ಕೋಣೆಗಳು ಪಠ್ಯಪುಸ್ತಕ ಇವುಗಳನ್ನೆಲ್ಲ ಮೀರಿ ಕಲಿಕೆ ಹೇಗೆ ಉತ್ತರೋತ್ತರವಾಗ್ತಿದೆ ಅನ್ನೋ ಚರ್ಚೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈ ಕಲಿಕೆಯ ತಾತ್ವಿಕತೆಯನ್ನು ಪದಗಳಲ್ಲಿ ನಿರೂಪಿಸೋದು ಬಹಳ ಕಷ್ಟ ಒಂದು ಅನುಭವ ಬೇಕು ನಮಗೆ ಡಿಪಿಇಪಿ ಸಮಯದಲ್ಲಿ ಡಿಎಸ್ಸಿಆರ್ಟಿ ಒಂದು ವಿಡಿಯೋ ಸರಣಿಯನ್ನು ತಯಾರಿಸಿತ್ತು ದೀಪಾ ಧನರಾಜ್ ಅವರು ಆ ವಿಡಿಯೋ ಸರಣಿಯನ್ನು ನಿರ್ದೇಶನ ಮಾಡಿದರು ಅದರ ಒಂದು ಪುಟ್ಟ ಭಾಗವನ್ನು ಈ ಚರ್ಚೆಗಾಗಿ ನಾನು ಇಲ್ಲಿ ಸಂಕಲಿಸಿದ್ದೇನೆ ಗದಗ ಜಿಲ್ಲೆಯ ಬೆಳವಣಿಗೆ ಶಾಲೆಯ ಮಕ್ಕಳು ಭಾಗವಹಿಸಿದ್ದಾರೆ ಕಲಿಕೆಯಲ್ಲಿ ಮತ್ತು ಕಲಿಕೆಯನ್ನು ಅನುಕೂಲಿಸ್ತಾ ಇರುವವರು ಗೆಳೆಯರಾದ ಶ್ರೀ ಎಫ್ ಸಿ ಚೇಗರೆಡ್ಡಿ ಅವರು ಈ ವಿಡಿಯೋ ನೋಡ್ಕೊಂಡು ಬರೋಣ ಆಮೇಲೆ ಕಲಿಕೆ ಚರ್ಚೆಯನ್ನು ಮುಂದುವರಿಸೋಣ ನಿಮ್ಮ ಮನೆತನದ್ದು ಇಂಥದ್ದೊಂದು ವಂಶವೃಕ್ಷ ಬಿಡಿಸ್ಬೇಕಾಗ್ತದೆ ಬಿಡಿಸ್ತೀರನು ಬಿಡಿಸಕಾಗತ್ತನ ನಿಮ್ಗೆ ಯಾರ ಹೆಸರು ನೆನಪೈತಿ ನಿಮ್ಮ ಹೆಸರು ಅಂತೂ ಗೊತ್ತಿರುತ್ತೆ ನಿಮ್ಮ ಅಪ್ಪನ ಹೆಸರು ಗೊತ್ತಿರುತ್ತೆ ಆಮೇಲೆ ನಿಮ್ಮ ಅಜ್ಜಂದು ಗೊತ್ತಾಯ್ತು ಅವ್ರ ಅಪ್ಪನ ಅಮ್ಮನ ಹೆಸರು ಅವ್ರ ಅಮ್ಮನ ಹೆಸರು ಗೊತ್ತಿರಂಗಿಲ್ಲ ಹಂಗಾಗಿ ನೀವು ನಿಮ್ಮ ಮನೆಯೊಳಗೆ ಕೇಳಿ ಇವನ್ನೆಲ್ಲ ಬರಿಬೇಕಾಗ್ತೈತೆ ಅವರು ಯಾವರಾಗಿರ್ತಾರೆ ಅದನ್ನ ಬರ್ಕೊಂಡ್ರು ಎಲ್ಲ ಅವರು ಯಾವರಾಗಿದ್ರು ನಿಮ್ಮ ಅಮ್ಮ ಯಾವರಕ್ಕೆ ಇಲ್ಲಿಗೆ ಮದುವೆಯಾಗಿ ಬಂದಲ್ಲ ಮತ್ತೆ ಏನು ಸೇರಿಸಬಹುದು ಅವರ ಮನೆ ಅಡ್ರೆಸ್ ಅವರ ಮನೆ ಅಡ್ರೆಸ್ ಅವರು ಯಾವರಾಗಿದ್ರು ಅವರು ಏನು ಮಾಡ್ತಿದ್ರು ಅವರ ಕೆಲಸ ಏನು ಮಾಡ್ತಿದ್ರು ಅವರು ಏನು ಚೆನ್ನಾಸ ಯಾವಾಗ ಹುಟ್ಟಿದ್ರು ಅದಕ್ಕೋಸ್ಕರ ಬೇರೆ ಬೇರೆ ಆದ್ರು ಎದಕ್ಕೆ ಬೇರೆ ಆದ್ರು ಎದಕ್ಕೆ ಜಗಳ ಆಡಿದ್ರು ಇಂತದೆಲ್ಲ ಬರಿತಾ ಹೋಗಬಹುದು ಆ ದಿನದೊಳಗೆ ಏನಾದರೂ ಬರ ಬಿದ್ದಿತ್ತು ಅಥವಾ ಯುದ್ಧ ಆಯಿತು ಅಥವಾ ಅವ್ರು ಶಾಲೆ ಕಟ್ಟಿಸಿದ್ರು ಹಿಂದಿನ ನಮ್ಮ ಮುತ್ತಜ್ಜ ಅಜ್ಜರ ವಿಷಯ ನಮಗೆ ತಿಳಿತ್ರಿ ಅದ್ರಾಗ ಅಷ್ಟು ವಿಷಯ ಐತಿ ನಾವು ಹಿಂಗೆ ಇದನ್ನ ಮಾಡಿದ ಯಾಕೆ ಮಾಡ್ತೀವಿ ಅಂದ್ರ ಇಷ್ಟೆಲ್ಲ ಹೇಳಿದ್ರಲ್ಲ ನಿನ್ಗೆ ಹೇಳ್ತಾರೆ ಇದಕ್ಕೆ ಮಾಡಕತ್ತೀವಿ ಮಾಡ್ಬೋದಲ್ಲ ಹಂಗಿದ್ರೆ ನಾವೆಲ್ಲ ಫಕೀರಪ್ಪ ಒಂದು ನಮ್ಮವ್ವ ಲಕ್ಷ್ಮೀಬಾಯಿ ಎಲ್ಲರೂ ಒಂದೊಂದಕ್ಕೆ ಸೀರಿಯಲ್ ನಂಬರ್ ಹಾಕಬೇಕು ಹಾಗೆ ಒಂದರಿಂದ ಒಂದು ಬರ್ಕೊಂತ ಹೋದ್ರೆ ಇದು ಒಂದು ಹಾಂ ಮತ್ತು ಒಂದು ಅನ್ಬೇಕು ಅದಕ್ಕೆ ಹಾಂ ಅವ್ರ ಹೆಂಡತಿ ಹೆಸರು ಈರವ್ವ ಅವ್ರಿಗೆ ಮಕ್ಕಳಷ್ಟು ನಾಲ್ಕು ಮಂದಿ ಒಂದನೇದಾವ ಮಲ್ಲಿಕಾರ್ಜುನ ಎರಡನೇದಾವ ಪುಟ್ಟರಾಜ ಅಕ್ಕ ಮಗ ಮಕ್ಕಳು ಅಕ್ಕ ಮಗ ಮಕ್ಕಳು ನಾಲ್ಕು ಮಂದಿ ನೀವು ಹೆಣ್ಮಕ್ಳು ಯಾರ್ಯಾರು ಹೆಸರು ಬರ್ಕೋ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಗೊತ್ತಿಲ್ಲ ನಿನಗೆ ಈಗ ನಿಮ್ದು ಏನೈತಲ್ಲ ವೀರಪ್ಪನ ಶಾಖ ನಿನ್ನಿಂದ ಅಪ್ಪಾಜಿ ಅಪ್ಪಾಜಿಯಿಂದ ನಾನು ಅಪ್ಪಾಜಿ ಅನ್ಬಾರ್ದು ಅಶೋಕ್ ರೆಡ್ಡಿ ಅಶೋಕ್ ರೆಡ್ಡಿಯಿಂದ ನಾನು ತಂಗಿ ನಾನು ಸಚ್ಚು ತಂಗಿ ನೀ ಎಷ್ಟು ವರ್ಷದಕ್ಕೆ ಇದ್ದಾಗ ಬರಗಾಲ ಬಿದ್ದಿತ್ತು ದಿವಸ ಪಾವಸ ತಿಳಿಯೋದಿಲ್ಲ ವರ್ಷ ತಿಳಿ ಒಂದು ಹುಡುಗನ್ ತೋರಿಸ್ತೀನಿ ಆಟ ಅಲ್ಲಿಗೆ ತಲೆ ಕಟ್ಕೊಂಡು ನಿಂತೈತೆ ನೋಡು ಆಟ ಹುಡುಗಿದ್ದಾಗ ಒಡ್ಡು ಹೋಯ್ತೇನೆ ನೋಡು ನಾನು ಹ್ಞೂ ನಮ್ಮಪ್ಪ ಕರ್ಕೊಂಡಾಗೇನೆ ಇಸುಗಾರ ಹಿಟ್ಟು ಒಂದು ಕಿಲೋ ಹಿಟ್ಟು ಕೊಡೋರು ಅದನ್ನು ತಂದು ರೊಟ್ಟಿ ಮಾಡ್ಕೊಂಡು ಗರ್ಜಿ ಪಲ್ಲೆ ಹೊಚ್ಕೊಂಡು ತಿಂದೇವೆ ಹೇಳಿ ಅಜ್ಜ ನಿಮ್ಗೆ ಯಾವ್ದಾರ ಒಂದು ಘಟನೆ ಐತೆ ನೀವು ಸಣ್ಣರಿದ್ದಾಗ ಸಣ್ಣರಿದ್ದಾಗಿಂದ ಘಟನೆ ಐತಿ ಮರಿಲಾರದಂಥದ್ದು ಒಂದು ಘಟನೆ ಐತಿ 1947 ಇಸವಿಯೊಳಗೆ ಬರ ಬಿತ್ತು ಎಲ್ಲಾದ್ರೂ ಆಹಾರನೇ ಸಿಗ್ತಿದ್ದಿಲ್ಲ ಎರಡನೇ ಮಹಾಯುದ್ಧ ಮುಗಿದಿತ್ತು ಮುಗಿದ ಕೂಡಲೇ ಏನೈತಿ ಕಂಟ್ರೋಲ್ ಆಯ್ತು ಜೀವನಾವಶ್ಯಕ ವಸ್ತುಗಳು ಏನದಾವ ಪ್ರಪಂಚಕ್ಕೆ ಬೇಕಾಗುವಂಥ ಇವುಗಳನ್ನು ಸರ್ಕಾರ ತನ್ನ ನಿಯಂತ್ರಣದೊಳಗಿಟ್ಟು ಆವಾಗ ಏನೈತಿ ರೇಷನ್ ಅಂಗಡಿಗಳಂತ ಚಾಲು ಆದವು ರಾಗಿ ಕಳಿಸಿದರು ರಾಗಿ ಅಂತ ಮೈಸೂರು ಕಡೆಗೆ ಐತಿ ರಾಗಿ ವಹಿವಾಟ ನಮಗೆ ಇದ್ದಿದ್ದಿಲ್ಲ ರಾಗಿ ಸಜ್ಜಿ ಹೆಸರು ಮೂರೇ ವಸ್ತು ಸಿಕ್ಕು ಅವಾಗ ತಿನ್ನಾಕ ರಾಗಿ ರೊಟ್ಟಿ ಮಾಡೋಕೆ ಬರಲಿಲ್ಲ ಇಲ್ಲೇ ಮುದ್ದೆ ಮಾಡೋಕ್ಕೂ ಬರಲಿಲ್ಲ
ಅವನ ಇಷ್ಟಿಷ್ಟು ದಪ್ಪ ಮಾಡಿ ಬೇಯಿಸ್ಕೊಟ್ಟು ಹಸಿ ಬಿಸಿ ಇರುವುದು ಅವನ್ನ ಹಂಚ್ಕೊಂಡು ತಿನ್ನುವಂತ ಪ್ರಸಂಗ ಬಂದ್ಬಿಟ್ಟು. ನೀವು ಸಣ್ಣರಿದ್ದಾಗ ಏನೇನು ಬದಲಾಗ್ಯವ ಇಲ್ಲಿ ಊಟ? ಇಲ್ಲಿದ 42ರಾಗ ನಾವು ರೇಡಿಯೋ ನೋಡಿವಿ. 1942 ಇಸ್ವಿಗೆ ನಮ್ಮ ಮುನ್ಸಿಪಲ್ ಇಂಗ್ಲೀಷ್ ಶಾಲೆಗೆ ಒಂದು ರೇಡಿಯೋ ಬಂತು. ಅದನ್ನು ನಡೆಸಾಕ ಕಂಡವರಿಗೆ ಬರ್ತಿದ್ದಿಲ್ಲ. ಆ ಶಾಲೆ ಒಬ್ಬ ಮಾಸ್ಟರ್ನ ಮುಂಬೈಗೆ ಟ್ರೈನಿಂಗ್ ಕಳಿಸಿದರು ಹೆಂಗೆ ಹರಿಸ್ಬೇಕು. ಇಂಥ ಜ್ಞಾನ ಕೂಡ ಆಗ ಇದೇ ಹೈಸ್ಕೂಲ್ ಮಾಸ್ಟರ್ಗೆ ಇದ್ದಿದ್ದಿಲ್ಲ. ನಾನು ಟ್ರೈನಿಂಗ್ ತೊಗೊಂಡು ಬಂದು ಅವ್ರಿಗೆ ಸಂಜೆ ಮುಂದೆ ಹುಡುಗರಿಗೆ ಏನೈತಿ ಕ್ಲಾಸ್ ಬಿಟ್ಟು ಕೂಡಲೇ ಒಂದು ತಾಸು ರೇಡಿಯೋ ಕೇಳಿ ಹೋಗ್ಬೇಕು ಪ್ರೋಗ್ರಾಮು. ಬರೀತೀವಿ ಎಷ್ಟು ಜನ ಇವ್ರ ಮಕ್ಕಳು ಅಂಥೇಳಿ. ಬರೀ ಇಷ್ಟ ಹೆಸರು, ಬರೀ ಹೆಸರು ಬರೋದ್ರೆ ಆಗಲಿಲ್ಲ. ಹೆಸರಿನ ಜೊತೆಗೆ ಅವ್ರು ಏನಾದ್ರು ಬೇರೆ ವಿಷಯ ಹೇಳಿರ್ತಾರೆ ಅವ್ರದ್ದು, ಅದನ್ನು ಬರೀಬೇಕಲ್ಲ. ಈಗ ಚೆನ್ನಪ್ಪಂದು ಏನಾದ್ರು ನಿಮಗೆ ಹೇಳಿದ್ರು, ಚೆನ್ನಪ್ಪ ನೌಕರಿ ಮಾಡ್ತಿದ್ದ ಅಥವಾ ಕುಸ್ತಿ, ಏ ಭಾಳ ಚಲೋ ಕುಸ್ತಿ ಹಿಡಿತಿದ್ದವ, ನಾಟಕ ಮಾಡ್ತಿದ್ದ ಅಂದ್ರೆ ಪೈಲ್ವಾನ್ ಇದ್ದ ಅಂದ್ರೆ ಅದನ್ನು ಬರೀಬೇಕು. ಪೈಲ್ವಾನ್ ಬರೀತಿರಲ್ಲ ಹಿಂಗ ನಿಮ್ ನಿಮ್ಮ ನೋಟ್ಬುಕ್ ನೊಳಗ ತಗೊಳ್ರಿ, ನೀವು ಬರ್ಕೊಂಬಂದ್ರನ್ನ ಬರೀರಿ. ಈಗ ಏನೇನ್ ಬರ್ದಿರಿ ನೀವು ಹೇಳ್ಬೇಕು. ನಮ್ಮ ಅಜ್ಜ ಬಸಪ್ಪ, ಅವನ ಬಸಲಿಂಗಪ್ಪನ ಹಟ್ಟಿರಿ, 4 ಮಕ್ಕಳು ಅನಿತಾ, ಸುನಿ,